ಇಂದು ಬೆಂಗಳೂರಿನಲ್ಲಿ ಮೋದಿ ಮಹಾ ರ್ಯಾಲಿ 26 ಕಿಲೋಮೀಟರ್ ಸಾಗಲಿದ್ದಾರೆ ಪ್ರಧಾನಿ. ಬೆಂಗಳೂರಿನ 18 ಕ್ಷೇತ್ರಗಳಲ್ಲಿ ಮೋದಿ ರೋಡ್ ಶೋ ಸಾಗಲಿದೆ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ, ಸಿದ್ಧತೆ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಜನರಲ್ಲಿ ಉತ್ಸಾಹ ಹೇಗಿದೆ ಪ್ರಧಾನಿಯನ್ನ ನೋಡೋದಕ್ಕೆ, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್, ವಿದ್ಯಾ ಮತ್ತು ಶರತ್. ಮೊದಲಿಗೆ ಶರತ್, ನಿಮ್ಮನ್ನ ಕೇಳೋದಾದ್ರೆ, ಶರತ್, ಯಾವ ರೀತಿಯಲ್ಲಿ ಅದೊಂದು ರೀತಿಯ ಸಂಚಲನ ಮೂಡ್ತಾ ಇದೆ? ಯಾಕಂದ್ರೆ ಪ್ರಧಾನಿ ಆಗಮಿಸ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿ ಪಕ್ಷಾತೀತವಾಗಿ ಒಂದು ರೀತಿಯಾದಂತಹ ಆಸಕ್ತಿ ಇರುತ್ತೆ, ಕುತೂಹಲ ಇರುತ್ತೆ. ಅದರಲ್ಲೂ ಕೂಡ ಈಗ ಕೊನೆಯ ಹಂತದ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿರೋದ್ರಿಂದ ಪ್ರಚಾರದ ಅಬ್ಬರ. ಮೋದಿ ರೋಡ್ ಶೋಗೆ ಯಾವ ರೀತಿಯಲ್ಲಿ ಎದುರು ನೋಡ್ತಾ ಇದ್ದಾರೆ ಜನ ಅಲ್ಲಿ ಅಂತ? ಪ್ರತಿಮಾ, ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೆಗಾ ರೋಡ್ ಶೋ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯಲಿದೆ. 26 ಕಿಲೋಮೀಟರ್ ಅವರು ರೋಡ್ ಶೋನ ನಡೆಸ್ತಾರೆ. ನಾನು ರೋಡ್ ಶೋ ಸಾಗುವಂಥ ದಾರಿಯಲ್ಲಿದ್ದೀನಿ ಈಗ. ಅಂದರೆ ಚಾಮರಾಜಪೇಟೆಯ ಉಮಾ ಥಿಯೇಟ್ರ್ ಸಿಗ್ನಲ್ ಬಳಿ ಇದ್ದೀನಿ. ಆ ಸಿಗ್ನಲ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಉಮಾ ಥಿಯೇಟ್ರ್ ವಿಶಾಲ್ ಮಾರ್ಟ್ ಸಿಗ್ನಲ್ ಅಂತ ಹೇಳ್ತಾರೆ. ಇಲ್ಲಿ ಇದೇ ದಾರಿಯಲ್ಲಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೋಡ್ ಶೋ ಸಾಗುತ್ತೆ. ಸಂಪೂರ್ಣವಾಗಿ ಬಿ ಜೆ ಪಿಯ ಬಾವುಟಗಳು ಮತ್ತು ಕೇಸರಿ ಮಿಯಾ ನೋಡ್ಬೋದು. ಎರಡೂ ಕಡೆ ಬದಿಯಲ್ಲೂ ಕೂಡ ಒಂದು ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ, ಇನ್ನೊಂದು ಕಡೆ ಬಿ ಜೆ ಪಿಯ ಫ್ಲೆಕ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಸೊ ಅದಲ್ಲದೆ ಕಾಕಿಯ ಕಣ್ಗಾವಲು ಸುಮಾರು 60ಕ್ಕೂ ಹೆಚ್ಚು ಒಂದು ಪ್ರತಿಯೊಂದು ಸಣ್ಣ ಜಂಕ್ಷನ್ ಇದು, ಆ ಜಂಕ್ಷನಲ್ಲೇ ಸುಮಾರು 60ಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ಸೊ ಆ ರೀತಿಯಾದಂಥ ಕಣ್ಗಾವಲು ನಾವು ಇಲ್ಲಿ ಕಾಣ್ಬೋದು. ಉಳಿದಂತೆ ಇಲ್ಲಿಗೆ ಈ ಸಿಗ್ನಲಿಗೆ ಬರುವಂಥದ್ದು ಪ್ರತಿಮಾ 11:30 ಆಗುತ್ತೆ. ಆದರೆ ಈಗಲೇ ಸಾಕಷ್ಟು ಜನ ಬಂದಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ನೋಡ್ಬೋದು ನೀವೀಗ ಎಲ್ಲ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ನೋಡಲಿಕ್ಕೋಸ್ಕರ ಸಾಕಷ್ಟು ಜನ ಬಂದಿರುವಂಥದ್ದು. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಎಲ್ಲ ಹೀಗೆ ಬಂದಿರ್ತಾರೆ. ಆದರೆ ಇಲ್ಲಿ ಬರುವಂಥದ್ದು 11:30, ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ. ನಾನಿಲ್ಲಿ ಒಂದಿಬ್ಬರನ್ನ ಮಾತಾಡಿಸ್ತೀನಿ. ಅವರು ಇದೇ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲ ಕಳೆದ ಬಾರಿ ಅಭ್ಯರ್ಥಿ ಆಗಿದ್ದಂಥವ್ರು, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ. 11:30 ಬರ್ತಾರೆ ಪ್ರಧಾನಮಂತ್ರಿಯವರು, ಯಾವ ರೀತಿ ಸ್ವಾಗತ ಮಾಡ್ತೀರಾ, ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಸರ್, ಬಹಳ ಉತ್ಸಾಹದಿಂದ ಜನ ರಸ್ತೆ ಹಿಕ್ಕಲೆಗಳಲ್ಲಿ ಒಂದು 1000 ಜನ ಇದ್ದಾರೆ. ಆಮೇಲೆ ಒಂದು 250 ಜನ ಮಹಿಳೆಯರು ಅವ್ರಿಗೆ ಆರತಿ ಬೆಳಗಿ ಅವ್ರಿಗೆ ಶುಭವಾಗಲಿ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಇನ್ನು ಮುಂದಕ್ಕೆ ಹೋದ ಮಾಧವ ಸಂಘದ ಹತ್ರ ಸುಮಾರು ಒಂದು 250 ಪುರೋಹಿತರು ಅವ್ರಿಗೆ ಆಶೀರ್ವಾದ ಮಾಡತಕ್ಕಂಥ ಒಂದು ಕಾರ್ಯಕ್ರಮವೂ ಇದೆ. ನಿಮ್ಮ ಕ್ಷೇತ್ರಕ್ಕೆ ಪ್ರಧಾನಮಂತ್ರಿಗಳು ರೋಡ್ ಶೋ ಮುಖಾಂತರ ಬರ್ತಾ ಇದ್ದಾರೆ? ಸರ್, ಖಂಡಿತ ತುಂಬ ಸಂತೋಷ ಆಗ್ತಾ ಇದೆ. ಒಬ್ಬ ದೇಶದ ಪ್ರಧಾನ ಸೇವಕನಾದಂಥವರು ಕೂಡ ನಾನು ಪ್ರತಿಯೊಂದು ರಸ್ತೆಗಳಲ್ಲಿ ಜನಗಳನ್ನು ನೋಡಬೇಕು, ಹಿಂದೆ ರಾಜ ಆದವನು ದೇಶದಲ್ಲಿ ಏನು ನಡೀತಾ ಇದೆ, ಜನಗಳು ಹೇಗಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಹೋಗ್ತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲದಿದ್ದರೂ ಅದೇ ರೀತಿ ಪ್ರಧಾನಮಂತ್ರಿಗಳು ಮನೆ ಬಾಗಿಲ ಹತ್ರ ಹೋಗ್ತಾ ಇದ್ದಾರೆ, ಜನ ನನ್ನ ಯಾವ ರೀತಿ ಇಷ್ಟಪಡ್ತಾ ಇದ್ದಾರೆ, ನನ್ನಿಂದ ಏನಾಗಬೇಕು ಅನ್ನತಕ್ಕಂಥ ಒಂದು ಕಾರ್ಯಕ್ರಮದ ಯೋಜನೆ. ಸರ್, ಈ ರೋಡ್ ಶೋ ನಿಮಗೆ ಪ್ಲಸ್ ಆಗುತ್ತೆ, ಯಾಕಂದರೆ ನೀವು ಕೂಡ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರಿ, ಸೋಲಾಗಿತ್ತು. ಈಗಲೂ ಕೂಡ ಹಾಲಿ ಕಾಂಗ್ರೆಸ್ ಶಾಸಕರು ಇಲ್ಲಿದ್ದಾರೆ. ಇಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋಗಳಿಂದ ಪ್ಲಸ್ ಆಗುತ್ತೆ ಬಿಜೆಪಿಗೆ? ಸರ್, ಖಂಡಿತವಾಗ್ಲೂ ಪ್ಲಸ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರದ ನೀತಿ ನಿಲುವುಗಳು ಎಸ್, ಈ ರೀತಿ ಉತ್ಸಾಹ ಕಂಡು ಬರ್ತಾ ಇದೆ ನಗರದಾದ್ಯಂತ. ಜೊತೆಗೆ ಸಿದ್ಧತೆಗಳು ಕೂಡ ಬಹಳ ಜೋರಾಗಿರುವಂಥದ್ದು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ದಾರೆ. ಆ ರಸ್ತೆ ಮಾರ್ಗವಾಗಿ ಸಾಗೋದಕ್ಕೆ ಪ್ರಧಾನಿ ರ್ಯಾಲಿ ಸಾಗುವಾಗ ಆಗೋದಿಲ್ಲ, ಹಾಗಾಗಿ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥ ಸೂಚನೆಗಳನ್ನು ಕೂಡ ಕೊಡಲಾಗಿರುವಂಥದ್ದು. ಈವರೆಗೂ ಸುಮಾರು 371 ರ್ಯಾಲಿಗಳು ಬೆಂಗಳೂರಿನಲ್ಲಾಗಿದೆ, ಆದರೆ ಅದು ಬೇರೆ ತೂಕ. ಈಗ ಪ್ರಧಾನಿ ಮೋದಿ ಸಾಗಲಿರುವಂತಹ ಈ ರ್ಯಾಲಿಯ ತೂಕವೇ ಬೇರೆ ರೀತಿ ಇರುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.